ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅವರ ನೆಚ್ಚಿನ ಹವ್ಯಾಸ ಬಗ್ಗೆ ಅವರು ಬಂದು ಮನವಿ ಕೊಟ್ಟಿದ್ದಾರೆ. ನನಗೆ ಡೇಟ್ ಕೊಟ್ಟಿದ್ದಾರೆ, ನಾನೇ ಡೇಟ್ ನೋಡಿ ಕೊಡ್ತೀನಿ. ಅದಕ್ಕೆ ನಾನು ಸಹಾಯ ಮಾಡುವಂತ ವ್ಯವಸ್ಥೆ ಮಾಡಿದ್ದೇನೆ. ಎರಡನೇದು ಕೆಲವು ಸೈಟ್ ವಿಚಾರ ಅವ್ರಿಗಾಗಿದ್ದಂಥ ಸೈಟ್ ರಿಜಿಸ್ಟ್ರೇಷನ್ ವಿಚಾರ ಅವರೆರಡೂ ಕೂಡ ಗಮನದಲ್ಲಿ ಇಟ್ಕೊಂಡು ಸ್ತ್ರೀಯರನ್ನು ರಾಜ್ಯಕ್ಕೆ ಸೇವ್ ಮಾಡಿರೋರು ಅವ್ರಿಗೆ ವಿನೋದ್ ರಾಜ್ಯಕ್ಕೆ ನಾವು ಸಹಕಾರ ಮಾಡಬೇಕು. ಒಂದೇ ವಿಚಾರ ಬೇಡ ಅಂತೇಳಿ ಅಂದರೆ ವಿನೋದ್ ರಾಜ್ಯ ಸಾಕು, ನಿಮ್ಮ ತಾಯಿ ಕರ್ಕೊಂಡು ಬಂದು ಬೇಡ, ಅವ್ರ ಆರೋಗ್ಯ ಸರಿ ಇಲ್ಲ ಅಂತ. ಆದರೂ ಕೂಡ ಭಾಳ ಅಭಿಮಾನಪೂರ್ವಕವಾಗಿ ನಮ್ಮ ಮನೆಗೆ ಅವ್ರಿಗೆ ತುಂಬ ದೊಡ್ಡ ಆರೋಗ್ಯ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಐಟಿ ರೇಟ್ ಅನ್ನ ಕಾಂಗ್ರೆಸ್ ಮೇಲೆ ಕುಮಾರಸ್ವಾಮಿ ಅವರು ಸರ್ ನಿಮ್ಮ ಹೆಸರಿನಲ್ಲಿ ಅವರು ಟ್ವೀಟ್ ಅನ್ನ ಮಾಡ್ತಿದ್ದಾರೆ, ಅಟ್ಯಾಕ್ ಮಾಡ್ತಿದ್ದಾರೆ. ಯಾವುದೇ ಐಟಿ ರೇಟ್ ಆದರೂ ಕೂಡ ಮಾಡಬೇಕು ಮಾಡ್ಲಿ. ಇನ್ಕಮ್ ಟ್ಯಾಕ್ಸ್ ಅವರು ಏನು ಅಫಿಷಿಯಲ್ ಸ್ಟೇಟ್ಮೆಂಟ್ ಇವರೇನು ಇನ್ಕಮ್ ಟ್ಯಾಕ್ಸ್ಗೆ ರೆಪ್ರೆಸೆಂಟೇಟಿವ್ ಅಲ್ಲ. ಕುಮಾರಸ್ವಾಮಿ ಇರ್ಬೋದು, ಬಿಜೆಪಿ ಇರ್ಬೋದು, ಇವರ ರೆಪ್ರೆಸೆಂಟೇಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಏನೇನು ಮಾಡ್ಬೋದು ಅಂತ ಕುಮಾರಸ್ವಾಮಿ ಅವರು ಹಿಂದೆ ಹೇಳಿದಾರಲ್ಲ, ಜಿಆರ್ಜಿಯಲ್ಲಿ ಪರ್ಮನೆಂಟ್ ಆಗಿ ಇರ್ತೀವಿ ಅಂತ ಹೇಳಿದಾರಲ್ಲ, ಮಾತಾಡಿದ್ದಾರೆ. ಸರ್, ಕರ್ನಾಟಕದಲ್ಲಿ ಮತ್ತಷ್ಟು ಐಟಿ ರೇಟ್ಗಳಾಗ್ತವೆ ಸರ್, ಅದು ಬಿಜೆಪಿ ಮತ್ತು ಕುಮಾರಸ್ವಾಮಿಯ ಪ್ರೇರಿತ ಐಟಿ ರೇಟ್ಗಳಾಗುತ್ತೆ ಅಂತ ಅನುಮಾನ ಇದೆ ಸರ್? ನಾನು ಮಾತಾಡೋದಿಲ್ಲ. ಯಡಿಯೂರಪ್ಪನ ಕಾಲದಲ್ಲಿ ಏನಾಯ್ತು, ಏನೇನು ಸಿಕ್ತು, ಅದು ಕೂಡ ದಾಖಲೆಗಳಲ್ಲಿದೆ. ಈಗ ಅದೆಲ್ಲ ಏನೋ ಮಾತಾಡೋಕೆ ಹೋಗುದಿಲ್ಲ. ಇನ್ಕಮ್ ಟ್ಯಾಕ್ಸ್ ಅವ್ರು ರಿಲೀಸ್ ಮಾಡಲಿ, ಅವ್ರಿಗೆ ಏನೇನು ಮಾಹಿತಿ ಇದೆಯೋ ಅದೆಲ್ಲ ರಿಲೀಸ್ ಮಾಡಲಿ, ಆಮೇಲೆ ಇನ್ಕಮ್ ಟ್ಯಾಕ್ಸ್ ಅವರು ರಿಲೀಸ್ ಮಾಡಲ್ಲ, ಆಮೇಲೆ ಮಾತಾಡೋಣ. ಈಗ ಯಾಕೆ ನಾವು ಮಾತಾಡೋಣ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.